ಅಭ್ಯರ್ಥಿ. ಸರ್ ಉಪೇಂದ್ರ ಸರ್ ಅವರು ಇಲ್ಲಿ ಬಂದಿದ್ದಾರೆ, ಅವರಿಗೆ ನಮ್ಮ ರಾಯಚೂರು ರಾಜಕೀಯ ವತಿಯಿಂದ ಮತ್ತು ಮಾಧ್ಯಮದ ವತಿಯಿಂದ ಸುಸ್ವಾಗತವು. ಈಗ ಅವರು ಮಾತಾಡ್ತಾರೆ. ನಮ್ಮ ಉತ್ತಮ ಪ್ರಜಾಕೀಯ ಪಕ್ಷ ಸುಮಾರು 27 ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನು ಇಟ್ಕೊಂಡು ಈ ಸಾರಿಯ ಲೋಕಸಭಾ ಚುನಾವಣೆ ಸ್ಪರ್ಧಿಸ್ತಾ ಇದೆ. ಬಳ್ಳಾರಿ ಹೊರತುಪಡಿಸಿ ಎಲ್ಲ ಕ್ಷೇತ್ರದಿಂದಲೂ ಕೂಡ ಅಭ್ಯರ್ಥಿಗಳು ನಿಂತಿದ್ದಾರೆ. ಇದೊಂದು ಹೊಸದಾಗಿ ಒಂದು ಪ್ರಯತ್ನ, ಇದಕ್ಕೆ ಸತ್ಯದ ಪ್ರಯತ್ನ ಹೊಸದಾಗಿ ನಮ್ಮಿದ್ದಾರೆ. ಕೆಲ ಸಾಮಾನ್ಯರು ಸ್ವಲ್ಪ ರಾಯಚೂರು ಕ್ಷೇತ್ರದಿಂದ ನಮ್ಮ ನಿರಂಜನ್ ನಾಯಕ್ ಅವರು ಒಬ್ಬರು ಲಾಯರ್, ಇವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಅಡ್ವೊಕೇಟ್. ಇವರು ನಮ್ಮ ಈ ಪ್ರಜಾಕೀಯದ ಸಿದ್ಧಾಂತಗಳು, ಪ್ರಜಾಕೀಯದ ದಾರಿ ಎಲ್ಲ ನೋಡಿಕೊಂಡು ಇಂಟ್ರೆಸ್ಟ್ ಇಟ್ಟು, ಅದು ಗೊತ್ತಿಲ್ಲ ನಿಮಗೆ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಏನಿದೆಯೋ ಅಂತ, ಬಟ್ ಇವರಂತೂ ಕೂಡ ಇದೊಂದು ಬೇರೆ ದಾರಿ ಚೆನ್ನಾಗಿದೆ. ಆ್ಯಕ್ಚುಲಿ ನಾನೊಬ್ಬ ಕೆಲಸಗಾರನಾಗಿ ಸಂಬಳ ತಗೊಂಡು ಜನರ ಜೊತೆ ಸಂಪರ್ಕದಲ್ಲಿದ್ದು ಅವರಿಗೆ ರಿಪೋರ್ಟ್ಗಳು ಕೊಟ್ಟು ಅವರ ಕುಟುಂಬ ನಾನು ಸರಿ ಕೆಲಸ ಮಾಡಿಲ್ಲ ಅಂದರೆ ನಾನು ಈ ಕೆಲಸ ಬಿಡೋದಕ್ಕೆ ರೆಡಿ ಅಂತ ಎಲ್ಲ ಒಪ್ಪಿಕೊಂಡು ನಮ್ಮ ಜೊತೆ ಕೈಗೊಳ್ತಿದ್ದಾರೆ. ಸೊ ಇದೊಂದು ಈ ಪ್ರಯತ್ನಕ್ಕೆ ನಮ್ಮೆಲ್ಲ ಬೆಂಬಲ, ಪ್ರಜೆಗಳ ಬೆಂಬಲ ಎಲ್ಲ ಬೇಕು. ಆ್ಯಕ್ಚುಲಿ ಭಾಳ ಇದನ್ನಿಸ್ಕೊಂಡಿದ್ರು, ಯಾಕಂದರೆ ಏನಪ್ಪ ಇದು ಈ ನಡೀತಿರೋ ರಾಜಕೀಯದಲ್ಲಿ ಏನಿದೆ ಹೊಸದಾಗಿ ಇರ್ತೀರಂತ ಏನಾದ್ರು ಅನ್ಕೊಂಡ್ಬಂದೀವೋ, ಅಲ್ಲ ಇದು ಇದು ಸತ್ಯ. ಖಂಡಿತ ಈ ಒಂದು ಸಿಸ್ಟಮ್ ಬರಬೇಕಷ್ಟೇ. ಅಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ, ಇಲ್ಲಿ ಎಮ್ ಎಲ್ ಎ ಎಂ ಪಿಗಳು ಸಂಬಳ ಇದೆ ಅಂತ ಗೊತ್ತಿಲ್ಲ. ಅದನ್ನು ಸೇವೆ, ಅದನ್ನು ಧೀಮಂತ ನಾಯಕ, ಅದು ಇದು ಅಂತ ಬೇರೆ ಥರ ಪೊಸಿಷನ್ ಆಗೋಗ್ಬಿಟ್ಟಿದೆ. ಬಟ್ ನೀವು ವಾಪಸ್ ಕರ್ಕೊಂಡು ಹೋಗ್ಬೇಕು. ನಿಜವಾದ ಕರಪ್ಷನ್ ಇದಿರೋ ಇದು ಅಂದರೆ ಬರೀ ಸಂಬಳ ಕೆಲಸ ಮಾಡೋ ಸಿಸ್ಟಮ್ ಅದು. ಸೊ ನಿಮಗೆಲ್ಲ ಗೊತ್ತಿದೆ, ಕೋಟ್ಯಾಂತರ ರೂಪಾಯಿ ಹಾಕಿ ಏನೋ ಅದ್ಧೂರಿಯಾಗಿ ಪ್ರಚಾರಗಳು ಮಾಡಿ, ಏನೋ ಸಭೆ ಸಮಾರಂಭಗಳು ರ್ಯಾಲಿಗಳು ಮಾಡಿ, ಸ್ಟ್ರಕ್ಚರ್ಗಳು ಮಾಡಿಕೊಂಡು, ಎಲ್ಲದನ್ನು ಆಫೀಸ್ಗಳು ಮಾಡಿಕೊಂಡು, ಇಷ್ಟು ದೊಡ್ಡ ವ್ಯೂಹನ ಮೈಂಟೈನ್ ಮಾಡಿಕೊಂಡು ಅಂಥವರೇ ಎಲೆಕ್ಷನ್ ನಿಲ್ಲಬೇಕು ಅನ್ನೋ ಪರಿಸ್ಥಿತಿ ಬಂದಿದೆ. ಅವಾಗ ಏನಾಗುತ್ತೆ ಅಂದರೆ ಯಾರು ಪ್ರಬಲರೋ, ಯಾರ ಹತ್ರ ಹಣ ಇದೆಯೋ ಅಂಥವರೇ ಈ ಕ್ಷೇತ್ರ ಮಾಡ್ತಾರೆ. ನಿಜವಾಗಿ ಬರಬೇಕಾದವರು ಜನಸಾಮಾನ್ಯರು ಯಾರು ಬೇಕಾದ್ರೂ ಬಂದಿಲ್ಲೋ ಅಂತ ವ್ಯವಸ್ಥೆ ಬರಬೇಕು. ಅವರ ವಿಚಾರಗಳು ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋ ಜನಕ್ಕೆ ತಲುಪಬೇಕು. ಸೊ ಅದ್ರ ಬಗ್ಗೆ ಡಿಬೇಟ್ಸ್ಗಳಾಗಬೇಕು. ಪ್ರಣಾಳಿಕೆಯೂ ಅಷ್ಟೇ, ಪ್ರಣಾಳಿಕೆ ಕೂಡ ಅಥೆಂಟಿಕ್ ಆಗಿ ಕೊಡಬೇಕು, ಬರೀ ಆಶ್ವಾಸನೆಗಳಾಗಬಾರ್ದು. ಅದಕ್ಕೆ ಬಜೆಟ್ಟು
ಪ್ಲಸ್ ಟೈಮಿಂಗು ಟೈಮ್ ಲೈನು ಟಾರ್ಗೆಟು ಎಲ್ಲ ಇದ್ದು ಅದು ಕೋರ್ಟಲ್ಲಿ ರಿಜಿಸ್ಟರ್ ಆಗೋ ಒಂದು ಸಿಸ್ಟಮ್ ಬರಬೇಕು. ಅಕಸ್ಮಾತ್ ಆ ಕೆಲಸ ಆ ಅಭ್ಯರ್ಥಿ ಆಶ್ವಾಸನೆ ಕೊಟ್ಟಂಥ ಅಭ್ಯರ್ಥಿ ಮಾಡೋಕ್ಕಾಗಿಲ್ಲ ಅಂತ ಅವ್ರು ಕೆಳಗಿಳಿಯುವಂಥ ವ್ಯವಸ್ಥೆ ಬರಬೇಕು, ಅದು ಸಂವಿಧಾನದಲ್ಲಿ ತಿದ್ದುಪಡಿಗಳು ಆಗಬೇಕು. ಸೊ ಈಗ ಅಷ್ಟು ದೊಡ್ಡ ವಿಷಯಗಳು ನಮ್ಮ ಕೈಯಲ್ಲಿ ಇದರೋದ್ರಿಂದ ನಾವು ಇದೊಂದು ಪಾರ್ಟಿಯ ಪರವಾಗಿ ನಮ್ಮ ಪಾರ್ಟಿಲಿ ಈ ಸಿದ್ಧಾಂತಗಳು ಹಾಕೊಂಡಿದ್ದೀವಿ. ಈ ಥರ ಕೆಲಸ ಮಾಡಬೇಕು, ಈ ಥರ ಕೆಲಸ ಮಾಡಿಲ್ಲ ಅಂದರೆ ರಿಪೋರ್ಟ್ಗಳು ಬರುತ್ತೆ, ನೀವು ಕೆಲಸ ಬಿಡಬೇಕಾಗುತ್ತೆ ಅಂತ. ಸೊ ಮ್ಯಾನಿಫೆಸ್ಟೋ ಕೂಡ ಜನರಿಗೆ ಬಿಟ್ಟಿದ್ದೀವಿ ಅದಕ್ಕೋಸ್ಕರ. ಈಗ ನಮಗೆ ಇಲ್ಲಿ ಜನರೇ ಮ್ಯಾನಿಫೆಸ್ಟೋ, ಜನರು ಏನು ಹೇಳ್ತಾರೋ ಅದನ್ನು ಸಂಪರ್ಕ ಸೇತುವೆ ಅಂತ ಒಬ್ಬ ಪ್ರೆಸ್ ರಿಪೋರ್ಟರ್ ಥರ ಒಬ್ಬ ವಿಡಿಯೋಗ್ರಫಿ ಮಾಡುವಂಥವ್ರು ಅಂತವ್ರ ಥರ ಜನರಿಗೆ ಸಂಪರ್ಕದಲ್ಲಿದ್ದು ಅದ್ರ ವಿಷಯ ಡಾಕ್ಯುಮೆಂಟ್ಸ್ ಮಾಡಿಕೊಂಡು ಅದರ ಅಧಿಕಾರಿ ವರ್ಗದ ಮುಂದಿಟ್ಟು ಅವರು ಏನು ಹೇಳ್ತಾರೆ, ಅವರು ಏನು ಪ್ರಾಜೆಕ್ಟ್ಸ್ ರೆಡಿ ಮಾಡ್ತಾರೆ ಅದ್ರ ಮತ್ತೆ ಜನಕ್ಕೆ ವರದಿ ಕೊಟ್ಟು ಜನರೇ ಅದನ್ನು ಓಕೆ ಮಾಡುವಂಥ ಒಂದು ಸುವ್ಯವಸ್ಥೆ ಆದಂಥ ಒಂದು ಸಿಸ್ಟಮ್ಯಾಟಿಕ್ ಪ್ರೊಫೆಷನಲಿಸಮ್ ಬರಬೇಕಂತ ಕೊಟ್ಟರೆ ಇದು ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಿಮ್ಮೆಲ್ಲ ಬೆಂಬಲ ಬಹಳ ಮುಖ್ಯ, ಇನ್ನೆಲ್ಲ ನೀವು ಹೇಳಿದ್ರೆ ಮಾತಾಡಬೇಕು. ಲೋಕಸಭಾ ಚುನಾವಣೆ ಅಂದ್ರೆ ಅದು ರಾಕೆಟ್ ಸೈನ್ಸ್, ಅದಕ್ಕೆ ಜನಸಾಮಾನ್ಯರಿಗೆ ಗೊತ್ತಿಲ್ಲದಿರೋ ವಿಷಯ ಅಂತಂದ್ರೆ ನಾವೇ ಪ್ರೊಜೆಕ್ಟ್ ಮಾಡ್ಬಿಟ್ಟಿದ್ದೀವಿ ಸರ್. ಸಂವಿಧಾನದಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳಿದ್ರೆ ಯಾರು ಬೇಕಾದ್ರೆ ಎಲೆಕ್ಷನ್ ಇಟ್ಕೋಬಹುದು ಅಂತ. ಸಂವಿಧಾನ ಬರೆದಿರೋದು ನಾನು ಭ್ರಷ್ಟ ಇದೆಯಂತ ಒಪ್ಕೋಬೇಕಾಗಿದೆ ಹೊರಗಾರ ಮಾಡ್ಬೇಕು. ಸೈಲೆಂಟ್ ಆಗಿರಪ್ಪ, ಹಲೋ ಏ ದಿಬ್ಬೋ ಏನ್ ಮಾಡ್ತಿದ್ಯಾ ಸೈಲೆಂಟ್ ಆಗಿ. ಅಲ್ಲ ಸರ್, ಇಲ್ಲಿ ಎಲ್ಲರೂ ಭ್ರಷ್ಟು, ನಾನು ಭ್ರಷ್ಟ ಆಗ ಸರಿನ ಅಥವಾ ನಾನು ಒಬ್ಬ ಟ್ರೈ ಮಾಡೋದು ಒಳ್ಳೇದ ಸರ್? ಅಷ್ಟೇ ಸರ್, ಅಷ್ಟೇ ಭ್ರಷ್ಟಾಚಾರ ಅಂಬೋದು ಕ್ಯಾನ್ಸರ್ ತರ ಪೂರ ಬಾಡಿಗೆ ತಗೊಂಡದ. ಈಗ ನೀವು ಟ್ರೀಟ್ಮೆಂಟ್ ಕೊಡಕ್ ಸಾಧ್ಯ ಇಲ್ಲ ಮಟ್ಟ ಬಂದಿದ್ವಿ ಸರ್. ಹೆಂಗ್ ಸರ್ ಹೇಳ್ತೀರಾ, ಹೋಪ್ಲೆಸ್ ಸಮಾಜನ ನಾವೇ ಕ್ರಿಯೇಟ್ ಮಾಡ್ತಿದೀವ ಸರ್? ಹೋಪೇ ಇಲ್ಲ ಈ ಸಮಾಜ ಹಾಳಾಗೋಗಿದೆ ನಾವೇ ಹೇಳೋದು ಎಷ್ಟು ಮಟ್ಟಿಗೆ ಸರಿ ಸರ್? ಸರ್ ಇಲ್ಲ ಸರ್, ಇಲ್ಲಿ ಯಾರು ನೀವು ಪ್ರಯತ್ನ ಪಡ್ತಿಲ್ಲ, ಎಲ್ಲ ಅದೇ ದಾರಿ ಹೋಗ್ತಾ ಇದ್ದಾರೆ. ಅವ್ರದ್ದು ಹೋಪ್ ಸೊಟ್ಟಾಗಿದೆ, ಒಂದೆಲ್ಲ ಒಂದ್ ಕಡೆ ಹೋಪ್ಸ್ ಕ್ರಿಯೇಟ್ ಆಗ್ಬೇಕಲ್ಲ ಸರ್, ನಮ್ಮ ಫ್ಯೂಚರ್ ಜನರೇಷನ್ ಗಳು ಆಗ್ಬೇಕಲ್ಲ ಸರ್, ಇದು ಪ್ರಯತ್ನ ಸ್ಟಾರ್ಟ್ ಆಗ್ಬೇಕಲ್ಲ ಸರ್? ಸರ್ ಈಗ ನೀವು ಪ್ರಯತ್ನ ಅಂತೀರಿ, ಎಲ್ಲಿನೂ ಸ್ಟೇಟ್ ನೀವು ಆ ಕಡೆನೂ ಕಾಣಿಸಲಿಲ್ಲ, ಇಷ್ಟೆಲ್ಲ ಸಮಸ್ಯೆ ಆಯ್ತು, ಬರಗಾಲ ಆಯ್ತು, ಎಲ್ಲೂ ಬರಲಿಲ್ಲ. ಬೆಂಗಳೂರಿಗೆ ಸಾಕಷ್ಟು ಮಳೆ ಬಂದಿರೋದೆ ಅದಕ್ಕೋಸ್ಕರ ಸರ್. ಸರ್ ಈಗ ಬಂದ್ರೆ ಹೆಂಗ್ ಸರ್, ಲಾಸ್ಟ್ ನೋಡಿದ್ರೆ ಸರ್ ಈಗ ಬಂದ್ರೆ ನಿನ್ನೆ ಯಾಕೆ ಬಂದಿಲ್ಲ ಅನ್ನೋದು ತಪ್ಪಲ್ಲ ಸರ್. ಈಗ ಬಂದಿದ್ದೀರಲ್ಲ ಸರ್, ಅಟ್ಲೀಸ್ಟ್ ಸ್ವಾಗತ ಮಾಡಿ ಸರ್. ಸರ್ ಇಂದ ನಾಲ್ಕು ದಿವಸ ಆಯ್ತು ಉಳಿತು ಎಲೆಕ್ಷನ್, ನೀವು ಈಗ ಬರ್ತೀನಿ ಅಂದ್ರೆ ಸರ್ ಅಟ್ಲೀಸ್ಟ್ ಪಬ್ಲಿಕ್ ಅಭಿಪ್ರಾಯನ ಕೇಳೋದು ಒಂದು ತಿಂಗಳು ಮುಂಚೆ ಬಂದ್ರೆ ಸರ್. ಎಲ್ಲ ನಾವು ಪಬ್ಲಿಕ್ ಅಲ್ವಾ ಸರ್? ಸರ್ ನಾವೇ ಬೇರೆ ಸರ್, ನಾನು ಬೇರೆ ದೇಶದಿಂದ ಬಂದಿದ್ದೀನಿ. ನಾನು 25 ವರ್ಷದಿಂದ ಈ ವ್ಯವಸ್ಥೆಯಲ್ಲೇ ಇದ್ದೀನಿ, 50 ವರ್ಷದಿಂದ ಈ ವ್ಯವಸ್ಥೆ ಇದ್ದೀನಿ, 25 ವರ್ಷದಿಂದ ನನ್ನ ಕ್ಷೇತ್ರದ ಹೆಸರು ಕೇಳ್ಕೊಂಡ್ಬಂದಿದ್ದೀನಿ. ಸೊ ಇವಾಗ ಏನ ಪ್ರಯತ್ನ ಸರ್? ಇಲ್ಲ ಸರ್, ಪ್ರೇರಣೆ ಏನಿಲ್ಲ, ಯಾವತ್ತೋ ಒಂದಿನ ಮಾಡಬೇಕಲ್ಲ ಸರ್ ಯಾರು. ಇಂದಿನಿಂದ ನಾನು ಸಿನಿಮಾ ಬಂದರೆ ಇದಕ್ಕೋಸ್ಕರ ಸರ್, ನಾನು ಸುಮಾರು 20 ವರ್ಷದಿಂದ ಹೇಳಿದ್ದೀನಿ ಸರ್. ನಾನು ಈ ದಾರಿಗೆ ಬಂದಿದ್ದೆ ಇದೇನೋ ಒಂದು ಮಾಡಬೇಕು ಅಂತ. ನನಗೆ ಇರೋ ಸ್ನೇಹಿತರು ಪೊಲಿಟಿಕಲ್ ಸರ್ಕಲ್ನಲ್ಲೇ ತುಂಬ ವಿಷಯ ಮಾತಾಡಿದ್ದೀನಿ. ನಾನು ತುಂಬ ಒಂದು ನ್ಯಾಷನಲ್ ಪಾರ್ಟಿ ಅಂತ ಮಾತಾಡಿದ್ದೀನಿ ಸರ್. ಒಂದು ಸ್ಟೇಟ್ನ ಎಕ್ಸಾಂಪಲ್ ತಗೊಂಡು ಮಾಡಿದ ಥರ ಮಾಡಿ ಸರ್. ಫಂಡ್ಸ್ ಕಡಿದು ಕೊಡಿ, ನೀವೆಲ್ಲ ಫೇಮಸ್ ಇದ್ದೀರ ಆಲ್ರೆಡಿ, ನಿಮಗೇನು ಸಭೆ ಸಮಾರಂಭ ಮಾಡಿ ಹೇಳಬೇಕಾಗಿಲ್ಲ. ಇದು ಒಂದು ಮೆಸೇಜ್ ತಲುಪಿಸಿ ಸರ್, ಅಟ್ಲೀಸ್ಟ್ ಕರ್ನಾಟಕನ ಮಾಡಿದ ಥರ ತಗೊಂಡು ಇಲ್ಲಿ ನಾವು ಕ್ಯಾಶ್ ತೆಗೆದುಕೊಡ್ತೀವಿ, ಸ್ಟ್ರಕ್ಚರ್ ತೆಗೆದುಕೊಡ್ತೀವಿ, ವಿಚಾರಗಳು ಸ್ವಾತಂತ್ರ್ಯ ಇಡ್ತೀವಿ, ಅಭ್ಯರ್ಥಿಗಳಿಗೆ ಒಂದು ಎಕ್ಸಾಮ್ ಮಾಡ್ತೀವಿ, ಅವ್ರು ಯಾವ ಥರ ಕೆಲಸ ಮಾಡ್ತಾರೆ ಅಂತ ಟ್ರಾನ್ಸ್ಪರೆನ್ಸಿ ತರ್ತೀವಿ. ಒಂದು ಸ್ಟೇಟ್ ಚುನಾವಣೆಯಲ್ಲಿ ಸಾಕಷ್ಟು ಅಮೌಂಟ್ ಅಕ್ರಮ ಹಣ ಮಾಡಿ
ನಿಮ್ಮ ಹೆಸರು ಸರ್? ಅವ್ರದ್ದು ಸರ್ ಉಪೇಂದ್ರ ಸರ್. ದಯವಿಟ್ಟು ಹೇಳಿದ್ರು ಉಪೇಂದ್ರ. ಏನಿಲ್ಲ ಸರ್, ಕೇಳಿದ್ರೆ ತುಂಬಾ ಜನ ನಾನು ಮಾತಾಡಿದ್ದೀನಿ ಸರ್, ತುಂಬಾ ಜನ ನನಗೆ ಹೇಳಿದ್ದಾರೆ ಸರ್ ಇದು ಹೊಸದಾಗೆ ಸ್ಟಾರ್ಟ್ ಆಗಬೇಕಿತ್ತಲ್ಲ, ಇದು ನಾವು ಆಲ್ರೆಡಿ ಒಂದು ಸ್ಟ್ರಕ್ಚರ್ ಇದ್ದೀವಿ, ಇದು ಸರ್ ಈಸಿ ಅಲ್ಲ ನಮಗೆ ಮಾಡೋದು. ಬಟ್ ನೀವು ಹೇಳಿದ್ರು ಕರೆಕ್ಟ್, ಒಳ್ಳೇದು, ನೀವೊಂದು ಆಗಬೇಕು. ಇದನ್ನ ಬದಲಾವಣೆ ಜನನೇ ತರಬೇಕಿದೆ. ಇವಾಗ ನಾನು ಎಷ್ಟೇ ಹೇಳ್ಬೋದು ಸರ್, ಇದನ್ನ ಜನ ಕೇಳ್ತಿರೋವ್ರೆ ಇಲ್ಲ ಸಾಧ್ಯ ಇಲ್ಲ ಇವನು ಬದಲಾವಣೆ ತರ್ತೀನಿ ಅಂದ್ರೆ ಆಗೋಗ್ಬಿಡ ಸರ್. ಸರ್ ಎಲ್ಲರೂ ಇದೊಂದಿದೆ ಸರ್, ತುಂಬಾ ಜನರು ಇಲ್ಲ ರೀ ಕರೆಕ್ಟ್ ನನಗೆ ಬದಲಾವಣೆ ಮಾಡೋದು ಒಂದು ಇಷ್ಟ ಇದೆ, ಬಟ್ ಎಲ್ಲರೂ ಸರಿ ಇಲ್ಲದಿದೆ ಅಂತ ಸರ್. ಇಲ್ಲಿ ನಾನು ಎಲ್ಲರೂ ರಿಕ್ವೆಸ್ಟ್ ಮಾಡ್ತಿರೋ ಮುಂದೆ ಸರ್, ನನಗೆ ಸತ್ಯ ಸರ್ ನನ್ನೊಬ್ಬ ಬದಲಾಗ್ಬಿಟ್ರೆ ನಿರಾಕರಣ ಆಗ್ಬಿಡುತ್ತೆ ಸರ್. ಈ ಪ್ರಾಬ್ಲಮ್ ಅಲ್ಲಿ ನಾವು ಆ ಕಡೆ ಕಡೆ ನೋಡ್ಕೊಂಡ್ರೆ ನಾವು ಬದಲಾಗ್ತಾ ಇಲ್ಲ ಸರ್. ಸರ್ ನನ್ನ ಆತ್ಮತೃಪ್ತಿಗೋಸ್ಕರ ನಾನು ಬದಲಾಗಬೇಕಲ್ಲ ಸರ್. ಬಿಡಿ ಸರ್, ಸಕ್ಸಸ್ ಆಗುತ್ತಾ ಫೇಲ್ಯೂರ್ ಆಗುತ್ತೆ ಬಿಡಿ ಸರ್, ಎಲ್ಲರೂ ಸಕ್ಸಸ್ ಜೊತೆ ಪಾರ್ಟ್ ಆಗಬೇಕು ಅಂತ ಇಷ್ಟಪಡ್ತಾರೆ. ನನ್ನ ಓಟ್ ಬೇಸ್ಟ್ ಆಗ್ಬಿಡುತ್ತೆ, ಅದು ಯಾವುದೋ ಒಂದು ಪರೀಕ್ಷೆ ಬರ್ತಾ ಇದೆ, ನನ್ನ ಓಟ್ ಅದಕ್ಕೆ ಬಿಟ್ಬಿಡಲಿ ಅನ್ನೋದಕ್ಕಿನ್ನ ಯಾರೋ ಹೊಸ ವಿಚಾರ ಹೇಳ್ತೀರ ಪರವಾಗಿಲ್ಲ, ನನ್ನ ಆತ್ಮತೃಪ್ತಿ ನಾನು ಒಳ್ಳೆ ಆಗ್ತೀನಿ, ನಾನು ಕೇಳಿ ಬರ್ತಿದ್ರು ಪರವಾಗಿಲ್ಲ, ಅಟ್ಲಿ ನನ್ನ ಕರ್ತವ್ಯ ನಾನು ಮಾಡಿದ್ರೆ ಒಂದು 5 ವರ್ಷ ಒಂದು ಆತ್ಮತೃಪ್ತಿ ನಾನು ಬದುಕಬೇಕಲ್ಲ ಸರ್, ಅದಕ್ಕೋಸ್ಕರ ಹೇಳ್ತಾ ಇದ್ದೆ. ಮಂಡ್ಯ ವಿಷಯಕ್ಕೆ ಬಂದಾಗ ಮೂಲತಾ ವಿಷಯದಲ್ಲಿ ಏನು ಚಿತ್ರರಂಗದಲ್ಲಿ ಒಗ್ಗಟ್ಟು ಬಂದು ಈ ಚುನಾವಣೆ ವಿಷಯದಲ್ಲಿ ಚಿತ್ರರಂಗದಲ್ಲಿ ಒಗ್ಗಟ್ಟು ಬರೋದಿದೆಯಾ ಅಂತ ನೋಡಿ ಸರ್. ನಂಗೆ ಇದೇ ಹೇಳ್ತಿರೋದು, ಇಲ್ಲೂ ಕೂಡ ಏನಂದ್ರೆ ನಮ್ಗೆ ಯಾವ ಸುದ್ದಿ ಇದೆಯೋ ಅದೇ ಸುದ್ದಿ ನಮ್ಗೆ. ಏನ್ ಹೇಳಿ, ನಾವ್ ಹಿಂಗ್ ಆಗ್ಬಿಟ್ಟಿದೀವಿ ಅಂದ್ರೆ ಈ ಗೆದ್ದಂತೆ ಬಾಲ ಹಿಡಿಯೋದು ಅಂತ ನಾವು ಜನರ ಬಂದ್ರು ಅದೇ ಗ್ರೇಟೆಸ್ಟ್ ವಿಷಯ ಅಂತ ಅಲ್ಲ ಸರ್. ಅದು ಒಂದು ಕ್ಷೇತ್ರ, ಅಲ್ಲೂ ಒಂದು ಪ್ರಯತ್ನ ಪಡ್ತಿದ್ದಾರೆ. ಬಳ್ಳಿ ನಾವು ಹಲವಾರು ಕ್ಷೇತ್ರ 28 ಕ್ಷೇತ್ರ ಇದೆ, ನಾನು ನಿಮ್ಮ ಕ್ಷೇತ್ರಕ್ಕೆ ಬಂದು ಮಾತಾಡ್ತಿದ್ದೀನಿ, ನಾವು ಈ ಕ್ಷೇತ್ರದ ಬಗ್ಗೆ ಯೋಚನೆ ಮಾಡೋಣ, ನಮ್ಮ ವಿಚಾರಗಳು ಮಾತಾಡ್ಕೊಳ್ಳೋಣ. ನಾನು ಮಂಡ್ಯದ ಕೂಡ ಮಂಡ್ಯಲ್ಲೂ ಕೂಡ ನಮ್ಮ ಅಭ್ಯರ್ಥಿ ನಿಂತಿದ್ದಾರೆ, ಅಲ್ಲೂ ಇದೇ ವಿಚಾರ ಹೇಳಿದ್ದೀನಿ. ಕೌಚಿಗಳಾಗಿ ಬಾಹುಬಲಿ ತರ ದೊರೆತೀವಲ್ಲ ಸರ್ ನಾವು ಟಿವಿಗಳಲ್ಲಿ, ಏನೋ ಯುದ್ಧ ಆಗ್ತಿದೆ ಅಂದ್ರೆ ಜನಕ್ಕೆ ಏನೋ ಬಾಹುಬಲಿ ವಿಚಾರ ನೋಡಿದಂಗೆ ಅಲ್ಲ ಸರ್. ಇದು ಎಂಟರ್ಟೈನ್ಮೆಂಟ್ ಅಲ್ಲ ಸರ್, ಇದು ವಿಚಾರ ಮಾಡುವಂತ ಒಂದು ವಿಷಯ, ವೋಟಿಂಗ್ ಅನ್ನೋದು ಬಹಳ ಗಂಭೀರಕರವಾದ ವಿಷಯ. ಇದನ್ನ ನಾವು ವಿಜೃಂಭಣೆ ಮಾಡೋದು, ಪರ್ಸನಲ್ ಕ್ಯಾಶ್ಗಳು ಮಾಡೋದು, ಯಾರ ಗೆಲುವು ಸೋಲು ಅನ್ನೋದೊಂದು ಪ್ರತಿಷ್ಠೆಯ ಒಂದು ಇದು ಮಾಡೋದು ಅಲ್ಲ ಸರಿ. ವ್ಯಕ್ತಿ ಗೆಲ್ಬಾರ ಸರ್, ಇಲ್ಲಿ ವಿಚಾರಗಳು ಗೆಲ್ಬೇಕು, ಜನಗಳು ಗೆಲ್ಬೇಕು. ಇಲ್ಲಿ ಗೆಲುವು ಕೇಳೋದು ಯಾರು ಗೆಲ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಜನ ಗೆಲ್ಬೇಕು ಸ್ವಾಮಿ, ಅವತ್ತೂ ಜನ ಗೆಲ್ಬೇಕು. ಈ ಒಂದೇ ಒಂದು ಟ್ರೈನ್ ಅವ್ರು ಗೆಲ್ಲೋದಕ್ಕೆ ಇನ್ನು 5 ವರ್ಷ ಇವರಿಗೆ ಗೆಲ್ತಾ ಇರ್ತಾರೆ. ಬಟ್ ಒಂದು ದಿನ ಪ್ರಜಾಪ್ರಭುತ್ವದಲ್ಲಿ ಅಮೂಲ್ಯವಾದ ಮತ ಇದೆ, ಅಲ್ಲಿ ನೀವು ಗೆಲ್ಲೋದಕ್ಕೋಸ್ಕರ ಇದನ್ನ ಹಾಕಿ, ಆ ಗೆಲುವು ಏನಂದ್ರೆ ಅವರ ಆತ್ಮತೃಪ್ತಿ ಸರ್ ಅಷ್ಟೇ. ಇನ್ನೊಬ್ರು ವಿಚಾರ ಇಟ್ಕೊಂಡು ಬರ್ಲಿ, ಅವ್ರ ಸರಿಯಾದ ಅವ್ರಿಗೆ ಸಪೋರ್ಟ್ ಮಾಡಿ ಸರ್. ನಿಮ್ಮ ವಿಚಾರಗಳನ್ನು ಒಂದ್ ಕಡೆ ಹೇಳ್ಕೊಂತ ಇನ್ನೊಂದ್ ಕಡೆ ನೀವು ರಾಜ್ಯಾಧ್ಯಕ್ಷರಾದ ಕಾರಣ ಸರ್ಕಾರದ ನ್ಯೂನತೆಗಳು ನಡೀತಿರೋ ಭ್ರಷ್ಟಾಚಾರ ಚುನಾವಣೆ ಮಾಡ್ದಂತ ಮಾಡಿದ್ರು ಕೇಂದ್ರ ಸರ್ಕಾರದ ಹಣ ಲೂಟಿ ಮಾಡಿದ್ರು ಅಕ್ರಮ, ಅದ್ರ ಬಗ್ಗೆ ನಮ್ಮ ಕಡೆಯಿಂದ ಜಲ್ದಿ ತಿಳುವಳಿಕೆ ಕೊಡ್ಬೇಕು ಸರ್. ಅದನ್ನ ಮೂರು ಕೊಟ್ಟರು ಮಾತಾಡ್ತಾನೆ ಇದ್ರಲ್ಲ ಸರ್, ಅವ್ರು ಸರಿ ಮಾಡಿಲ್ಲ, ಇವ್ರು ಸರಿ ಮಾಡಿಲ್ಲ, ಅವ್ರು ದ್ರೋಹ, ಇವ್ರು ಭ್ರಷ್ಟಾಚಾರ ಸರ್. ಅದನ್ನೇ ಮತ್ತೆ ಮಾಡ್ಬೇಕಾದ ಜನರ ಧ್ವನಿ ಯಾರು ಸರ್? ಸರ್ ಇದನ್ನ ಸರಿ ಮಾಡ್ಬೇಕಾದ ಪಾಲಿಟಿಕ್ಸ್ ಸರಿ ಮಾಡ್ಬೇಕಲ್ವ ಸರ್? ಸರ್ ಪ್ರಾಬ್ಲಮ್ ಆಗ್ತಿರೋದ್ರಿ, ನಾನು ಹೇಳ್ತಾನೆ ಇದ್ದೀನಿ, ತಲೆನೇ ಸರಿ ಇಲ್ಲ ಸರ್. ನಾವು ಬಾಡಿ ಬಗ್ಗೆ ಯೋಚನೆ ಮಾಡ್ತೀವಿ, ಇದು ಸರಿ ಇದ್ದಿರೋದಕ್ಕೋಸ್ಕರ ಕಾಲು ಹಿಂಗಾಗ್ಬಿಟ್ಟಿದೆ, ಬಟ್ಟೆ ಹಾಕೊಂಡ್ಬಿಟ್ಟಿದ್ದೀನಿ, ನಾನು ಸ್ನಾನ ಮಾಡ್ತಾ ಇಲ್ಲ ಸರ್. ನೀವು ಸ್ನಾನ ಮಾಡ್ತೀರ ಸರ್ ಅಂತ ಯೋಚನೆ ಮಾಡ್ತೀವಿ ಸರ್. ಮುಂದೆ ಸರ್ ಮಕ್ಕಳು ಮಾಡ್ಕೊಂಡ್ಬಿಟ್ಟಿದ್ದಾನೆ, ಇವ್ರು ಸರ್ ಸುಖಸೂಟ ಆಗ್ತಾನೆ ಸರ್. ಇದು ಹಲವಾರು ವಿಚಾರಗಳು ಮಾತಾಡ್ತಿದ್ದೀವಿ, ಮೇನ್ ಪ್ರಾಬ್ಲಮ್ ತಲೆ ಸರಿ ಇಲ್ಲ ಸರ್. ಇದು ರಾಜಕೀಯ ಅನ್ನೋ ವ್ಯವಸ್ಥೆನೇ ಸರಿ ಇದ್ದೇ ಇದ್ದಾಗ ಎಲ್ಲವೂ ಓಕೆ ಆಗುತ್ತೆ ಸರ್. ಅದನ್ನ ನೀವು ಬಿಸ್ನೆಸ್ ಮಾಡಿದಾಗ ಅದಕ್ಕೆ ಕನೆಕ್ಟೆಡ್ ಆಗಿರುವಂತ ಎಜುಕೇಶನ್ ಬಿಸ್ನೆಸ್ ಆಗುತ್ತೆ, ಹೆಲ್ತ್ ಬಿಸ್ನೆಸ್ ಆಗುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಬಿಸ್ನೆಸ್ ಆಗುತ್ತೆ, ಮೀಡಿಯಾ ಬಿಸ್ನೆಸ್ ಆಗುತ್ತೆ, ಎಲ್ಲವೂ ಬಿಸ್ನೆಸ್ ಆಗುತ್ತೆ, ಕ್ವಾಲಿಫಿಕೇಶನ್ ಆಗುತ್ತೆ, ವ್ಯಕ್ತಿಗಳ ವಿಜೃಂಭಣೆ ಜಾಸ್ತಿ ಆಗುತ್ತೆ ಸರ್. ರಾಜಪ್ರಭುತ್ವದಿಂದ ನಾವು ಬಂದಿದ್ದೇವೆ ಸರ್ ಪ್ರಜಾಪ್ರಭುತ್ವದ, ಪ್ರಜೆಗಳಿಗೆ ಒಂದು ಧ್ವನಿಯಾಗಿ ಬರ್ಬೇಕಲ್ಲ ಸರ್. ಮತ್ತೆ ಇಲ್ಲಿ ರಾಜರ ವೈಭವೀಕರಣ, ಯಾರು ದುಡ್ಡಿದೆಯೋ ಯಾರು ಕೋಟಿ ಅಂತ ರೂಪಾಯಿ ಸೋಷಿಯಲ್ ಸರ್ವಿಸ್ ಮಾಡ್ಕೊಂಡು ಬರ್ಬೇಕಂದ್ರೆ ಅವ್ರು ನಾವು ಫೇಮಸ್ ಆಗಿರ್ತಾರೆ. ಈ ತರ ಹೊಸ ವ್ಯಕ್ತಿಗಳು ಬಂದಾಗ ಇವ್ರು ಯಾರು ನಮ್ಗೆ ಏನು ಗೊತ್ತೇ ಇಲ್ಲ, ಇವ್ರಿಗೆ ವೋಟ್ ಆಗಿದೆ ನಾನು ಮತ್ತೆ ಅದೇ ಮೈಂಡ್ ಸೆಟ್. ಅವಾಗ ನಾನು ವ್ಯಕ್ತಿ ಮಾಡ್ತೀನಿ, ನೀವು ಯಾರು ನಿಮಗೆ ಹೋಗಿ ಬಿಡುತ್ತಾ ಇರುವಂತ ವೃತ್ತಿ ನಾನು ಯಾರು ದೊಡ್ಡ ವ್ಯಕ್ತಿಗಳು ಯಾರಿದ್ದಾರೆ ಅಂತ ಸರ್. ಅದೇ ಮತ್ತೆ ಕೆಲವರು ಸ್ವಲ್ಪ ತಿಂಗಳ ಪಕ್ಷ ಆಗಿದೆ ಸರ್. ತುಂಬಾ ಅದೇ ಸರ್, ನಾನು ಹೇಳ್ತಿರೋದು ತುಂಬಾ ಅದ್ಭುತವಾದ ಸ್ಪಂದನೆ ದೊರೀತಾ ಇದೆ. ಯುವಕರು ಎಸ್ಪೆಷಲಿ ಸರ್, ಅವರಲ್ಲಿ ಬಿಸಿ ರಾಗ್ತಾ ಇದೆಯಾ, ಹೋಪ್ಸ್ ಕಳ್ಕೊಂಡಿಲ್ಲ ಸರ್. ನಮ್ಗೆಲ್ಲ ಸ್ವಲ್ಪ
ಹೇಳ್ಕೋಸ್ರು ನಮ್ದೆಲ್ಲ ಏಜ್ ಆಗಿ ಸ್ವಲ್ಪ ನೋಡಿ 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 ಇಲ್ಲಪ್ಪ ಈ ಸಾಧ್ಯವೇ ಇಲ್ಲ ಅಂತ ಬಂದಿರ್ಬೋದು ಸರ್. ಬಟ್ ಈಗಿನ ಯುವಕರು ಅವ್ರದ್ದು ಮತ್ತೆ ಇದೆ, ನಮ್ದು ಮುಗಿತಾ ಬಂದು ಸರ್, ಬಟ್ ಅವ್ರದ್ದು ಮತ್ತೆ ಅವ್ರ ದೇಶ ಇದೆ, ಅವ್ರದ್ದು ನಾಡಿದೆ, ಅವರ ಭವಿಷ್ಯ ಇದೆ, ಅವ್ರ ಉದ್ಯೋಗ ಇದೆ ಅಲ್ವಾ ಸರ್. ಅವರು ಖಂಡಿತ ಸ್ಪಂದಿಸ್ತಾ ಇದ್ದಾರೆ ಸರ್. ಸರ್, ಸೋಷಿಯಲ್ ಮೀಡಿಯಾ ಎಷ್ಟು ರೆವಲ್ಯೂಷನರಿ ಆಗಿದೆ ಅಂದ್ರೆ ಸಾವಿರಾರು ಸೋಷಿಯಲ್ ಮೀಡಿಯಾ ಪೇಜಸ್ಗಳು, ಇನ್ನು ಫೇಸ್ಬುಕ್ ಪೇಜ್ ಗ್ರೂಪ್ಗಳು, ವಾಟ್ಸಪ್ ಗ್ರೂಪ್ಗಳು ಮಾಡ್ಕೊಂಡು ಅವರವರೇ ಮಾಡ್ತಾರೆ ಸರ್. ಇದು ಯಾಕೆ ಕಾಣಿಸಲ್ಲ ಅಂದ್ರೆ ಸರ್, ಕಾಣಿಸಕ್ಕೆ ಮತ್ತೆ ದುಡ್ಡು ಇನ್ವೈಟ್ ಮಾಡ್ಬೇಕು ಸರ್ ನಾವು. ಯಾಕಂದ್ರೆ ಇದು ಅದೊಂದು ಮಾಸ್ ಹಿಸ್ಟರಿ ಅಂತ ಹೇಳ್ಕೊಳ್ಳೋದಲ್ಲ. ಅವಲ್ಲ ಹತ್ತು ಸಾವಿರ ಜನ ಸೇರಿಸಿ ಪ್ರಚಾರಕ್ಕೆ ಇಟ್ಕೊಂಡು ಯಾವ ಬೆಂಬಲ ಆಗಿದೆ ಕೊಡಿ, ಮಿಕ್ಕಿದವರೆಲ್ಲ ಹೌದಾ ಮತ್ತೆ ಅವರು ಸರ್, ಅದು ಆಗ್ತಾನೆ. ಇದೊಂದು ಸೈಲೆಂಟ್ ರೆವಲ್ಯೂಷನ್, ಅದು ಎವಲ್ಯೂಷನ್ ಇಂದ ಸ್ಟಾರ್ಟ್ ಆಗೋದು. ಆ ಎವಲ್ಯೂಷನ್ ಯೂತರಲ್ಲಿ ಆಗ್ತಾ ಇದೆ ಸರ್, ತುಂಬಾ ಜನರಲ್ಲಿ ಆಗ್ತಾ ಇದೆ, ತುಂಬಾ ಅಧಿಕಾರಿ ವರ್ಗದವ್ರು ಹೇಳ್ತಾರೆ ಇಲ್ಲ ಈ ಬದಲಾವಣೆ ಬೇಕು ನಮಗೆ ಅಂತ. ರಾಜಕೀಯ ಪಕ್ಷದವ್ರು ತುಂಬಾ ಜನ ಹೇಳ್ತಾರೆ, ನಾನು ಮನೆಗೆ ಬಂದು ಹೇಳ್ತಾರೆ ಸರ್, ನಿಮ್ಮ ವಿಚಾರ ಗೆಲ್ಲಬೇಕು, ಇದಾಗಬೇಕು, ನಮಗೂ ಕೂಡ ಕಡಪಾಗ್ತಿದೆ ಇದು ಸರ್. ತೋರ ಸರ್, ಸರ್ ಈಗ ಒಂದು 10% ಆಗ್ಬೋದು ಸರ್, 5% ಆಗ್ಬೋದು ಸರ್, ನಾಳೆ 20% ಆಗ್ಬೋದು ಸರ್. ಸರ್ ಒಂದು ದಾರಿ ಬೇಕಲ್ಲ ಸರ್, ವಿಚಾರ ಅಂತ ಹೇಳ್ತಿದ್ರ ವಿಚಾರ ಗೆಲ್ಲುತ್ತ ಸರ್, ಈ ವ್ಯವಸ್ಥೆಯಲ್ಲಿ ವಿಚಾರಗಳು ಗೆಲ್ಲುತ್ತ, ಜನ ಗೆಲ್ಲಿಸ್ಬೇಕು ಅಂತೀರ, ಜನ ಗೆಲ್ಲಬೇಕು ಉಪೇಂದ್ರ ನೋಡಕ್ ಬರ್ತಿದ್ದಾರ ವಿಚಾರ ಬೆಂಬಲ ಕೊಡ್ತಾರೆ. ಇಲ್ಲ ಸರ್, ಉಪೇಂದ್ರ ನೋಡಕ್ ಬರೋ ಥಿಯೇಟರ್ ಬರ್ತಾರೆ ಸರ್, ಇದು ವಿಚಾರಕ್ಕೆ ಸರ್ ಬೆಂಬಲ ಕೊಡ್ತಾರೆ ಅಂತ ಪ್ರತಿಯೊಬ್ಬರು ಹೇಳ್ತಾರೆ. ಉಪೇಂದ್ರ ರಾಜಕೀಯ ಬಜಾಗಿ ಅವರ ಜಾಸ್ತಿ ಆಗಿದೆ ಸರ್. ಯಾವ್ದಾದ್ರೂ ಒಂದು ಪ್ರಾದೇಶಿಕ ಪಕ್ಷ, ಒಂದು ಪ್ರಾದೇಶಿಕ ಪಕ್ಷ ಮುಂದಿನ ದಿನಗಳಲ್ಲಿ ಒಂದು ರಾಷ್ಟ್ರೀಯ ಪಕ್ಷದ ಜೊತೆ ಹೊಂದಾಣಿಕೆ ಆಗ್ತದೆ ಇಲ್ಲ ಸಿದ್ಧಾಂತಗಳಿಗೆ ಒಪ್ಕೊಳ್ತದೆ, ತಮ್ಮ ನಿಲುವೇನು? ಇಲ್ಲ ಸರ್, ಇದು ಒಂದು ಪಕ್ಷ ಸರ್, ನನ್ನ ಬಹಳ ಮಹತ್ತರವಾದ ಆಸೆ ಅಂದ್ರೆ ಒಂದು ಪಕ್ಷ ಜನರ ಧ್ವನಿಯಾಗೇ ಇರ್ಬೇಕು ಸರ್. ಇದು ಯಾವುದೇ ರಾಜಕೀಯ ಪಕ್ಷಗಳ ಜೊತೆ ಸೇರೋದಲ್ಲ ಸರ್. ಸರ್, ಅದು ಯಾಕಾಗತ್ತೆ ಬಂದ ಸರ್, ಬಹಳ ಇನ್ವೈಟ್ ಮಾಡ್ತಿದ್ದಂಗೆ ಮನೆ ಎಷ್ಟು ಪ್ರೆಷರ್ ಆಗಿರುತ್ತೆ ಅಂದ್ರೆ ಯಾವುದೋ ಒಂದು ಕಾರಣಕ್ಕೆ ಅಡ್ಜಸ್ಟ್ ಆಗುತ್ತೆ ಸರ್ ಅಧಿಕಾರಿ ಪಕ್ಷದ ಜೊತೆ. ಸೊ ಇಲ್ಲಿ ಅದಕ್ಕೋಸ್ಕರ ಸರ್ ಇದನ್ನೇ ಕಟ್ ಮಾಡಿ ದಾಳಿ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ನಾವು ಯಾಕೆ ಇಲ್ಲಿಂದಲೇ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ, ಇವ್ರಿಗೆ ಪ್ರೆಷರ್ ಇಲ್ಲ ಸರ್, ನಾಳೆ ಅವ್ರಿಗೆ 2 ಲಕ್ಷ ರೂಪಾಯಿ ಸಂಬಳ ಸಿಗದೆ ಒಂದು ವಿಷಯ ಸರ್. ಇವ್ರಿಗೆ ನಾವು ರೂಟ್ ಮ್ಯಾಪ್ ಹಾಕೊಂಡಿದ್ದೀವಿ, ಇವರೇ ಮಾಡಿದ್ರು ನಾಳೆ ಒಂದು ಏನೋ ನ್ಯಾಷನಲ್ ಲೆವೆಲ್ ಪಕ್ಷಿ ಬೆಂಬಲ ಕೊಡ್ಬೇಕು ಅಂತ ಕೂಡ ಜನರಲ್ಲಿ ಕೇಳಿದ್ರು. ಮತ್ತಿನ್ನೊಂದು ಕೇಳಿದವ್ರನ್ನ ಏನ್ ಕಂಡೀಷನ್ಸ್ ಆಗ್ಬೇಕು ನಿಮಗೆ ನ್ಯಾಷನಲ್ ಪಾರ್ಟಿ ಅಂದ್ರೆ ಕೇಳೋದಾಗ್ಬೇಕು ಈ ರಾಜ್ಯಕ್ಕೆ, ಅದನ್ನು ಕೇಳಿ ಆ ಕಂಡೀಷನ್ಸ್ ಹಾಕಿ ನೋಡಪ್ಪ. ಜನ ಇದನ್ನು ಕೇಳ್ತಾ ಇದ್ದಾರೆ, ನೀವು ಇದನ್ನು ಮಾಡ್ತೀರ, ನಿಮಗೆ ಸಪೋರ್ಟ್ ಮಾಡ್ತೀವಿ. ಜನ ಹೇಳ್ತಿದ್ದು ಈ ಪಕ್ಷಕ್ಕೆ ಸಪೋರ್ಟ್ ಮಾಡಿ ಅಂತ, ನಾವು ಅದೇ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀವಿ. ಬಟ್ ಈ ಕಂಡೀಷನ್ ಒಂದೇ ಎರಡು ಕಂಡೀಷನ್ ಓಕೆ ಮಾಡಿ ಅವರೆಲ್ಲ ಸರ್ ಒಳ್ಳೇದಾಗುತ್ತೆ ಸರ್. ಜನರ ಧ್ವನಿಯಾಗ 5 ವರ್ಷ ಒಂದು ಕೆಲಸ ಮಾಡೋದು ಒಂದು ಪಕ್ಷ ಬೇಕಲ್ಲ ಸರ್. ಆ ಒಂದು ಇದಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದೆ ಸರ್. ಸರ್, ಎಲ್ಲ ನಿಮ್ಮ ಪ್ರಜಾಕೀಯ ಪಕ್ಷ ಒಳ್ಳೆ ವಿಚಾರಗಳನ್ನ ಮುಂದಿಟ್ಕೊಂಡು, ಬಟ್ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಮಂಡ್ಯದಲ್ಲಿ ಮಾಧ್ಯಮಗಳ ಮೇಲೆ ಗಲಾಟೆ ಆದ್ರೆ ನಾವು ಜವಾಬ್ದಾರಿ ಅಲ್ಲ ಅಂತಾರೆ, ಒಂದ್ ಕಡೆ ಒಬ್ಬ ಮಹಿಳೆಯ ಮೇಲೆ ಅವಾಚ್ಯ ಬಂದವರಂತ ಆರೋಪಗಳು, ಈ ಬಗ್ಗೆ ಏನು ಅದು ಸರ್? ನನಗೆ ನೀವು ಅವ್ರಿಗೆ ಕೇಳೋ ಕ್ವಶನ್, ನನಗೆ ಕೇಳಿದ್ರೆ ಉಪೇಂದ್ರ ಸರ್ ಬಗ್ಗೆ ಕುಮಾರಸ್ವಾಮಿ ಅಲ್ಲ, ನಾನೇ ಸರ್ ಅವ್ರ ಬಗ್ಗೆ ಮಾತಾಡಿ ಸರ್. ನನ್ನ ಬಗ್ಗೆ ಸಂದೇಶ ಇಷ್ಟೊಂದ್ರೆ ಹೇಳ್ತಾರೆ ಸರ್, ಇದು ಜನರ ಧ್ವನಿ, ಜನರು ಏನ್ ಹೇಳ್ತು ಅದನ್ನೇ ಮಾಡೋದು. ಉಪೇಂದ್ರ ಅವ್ರಿಗೆ ಪಕ್ಷ ತಾವೇ ಇಟ್ಕೊಂಡಿರ್ತಾರ, ಯಾವ್ದೇ ಪದಾಧಿಕಾರಿಗಳಾಯ್ತು ಸಂಘಟನೆ ಸರ್ ಜನ ಗೆಲ್ಬೇಕಷ್ಟೇ ಸರ್. ಇಲ್ಲಿ ನಾವು ಗೆಲುವು ಸೋಲು ಕ್ಯಾಲ್ಕುಲೇಷನ್ ಮಾಡೋದು ರಾಜಕೀಯ ಪಕ್ಷಗಳ ಸರ್. ಇಲ್ಲಿ ಜನ ಗೆಲ್ಬೇಕು ಸರ್, 500 ಜನ ಓಟ್ ಹಾಕಿದ್ರೆ 500 ಜನ ಗೆಲ್ಲೋದು ಖುಷಿ ಪಡ್ತೀವಿ ಸರ್ ಅಷ್ಟೇ. ಇಲ್ಲಿ ಜನ ಗೆಲ್ಬೇಕು, ಅದೊಂದು ಗಮನದಲ್ಲಿ ಇಟ್ಕೋಬೇಕು ನಾವು. ಪ್ರಜಾಪ್ರಭುತ್ವ ಅನ್ನೋದು ನಾವು ಗೆಲುವು ಸೋಲಲ್ಲ ಸರ್, ಇದೊಂದು ಸ್ಪೋರ್ಟ್ಸ್ ಅಲ್ಲ, ಇದೊಂದು ಯುದ್ಧ ಅಲ್ಲ, ಇದು ಪ್ರಜಾಪ್ರಭುತ್ವ. ಇಲ್ಲಿ ಗೆಲುವು ಸೋಲೋದೇ ತಪ್ಪು ಸರ್. ಸರ್, ಒಂದೇ ಒಂದು ಸಿಂಪಲ್ ಆಗಿ ಹೇಳ್ತೀನಿ ಸರ್, ನಮ್ಮ ಮನೆಗೆ ಒಬ್ಬ ಕೆಲಸದಾರರಿಗೆ ಸಂಬಳ ಕೊಟ್ಟು ಒಂದು ಗೆಲ್ತಾರೆ ಇಟ್ಕೊಳ್ತೀನಿ ಸರ್. ಅವ್ನು ಗೆದ್ದ ನಾರಾಗಿ ನಾಯಕನ್ ಮಾಡ್ತೀವ ಸರ್ ನಾವು. ಅವ್ನು ಕೆಲಸಗಾರ ನೋಡಪ್ಪ, ಈ ಕೆಲಸ ಇಪ್ಪ 9 ಗಂಟೆ ಅಪ್ಪ 6 ಗಂಟೆಗೆ ವಾಪಸ್ ಹೋಗಿ ಕೆಲಸ ಮಾಡಿದೀವಲ್ಲ ಸರ್. ಸರ್, ಇವ್ರು ಒಂದ್ ಕಡೆ ಆಕ್ಸರ್ ಅಲ್ಲ ಆಕ್ಚುಲಿ ಕೆಲಸಗಾರ ನಾಯಕನ್ ಮಾಡ್ತೀವಿ ನಾವು.
ಸರ್, ಈಗ ಮುಖ್ಯವಾಗಿ ಉಪೇಂದ್ರ ಅವರು ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥ ತರಂಗ ಸ್ಪರ್ಧೆ ಮಾಡಿದ್ರೆ ಇಲ್ಲ ಸರ್. ಆಕ್ಚುಲಿ ನೋಡಿ, ಇಲ್ಲಿ ತುಂಬಾ ಜನ ಅದನ್ನೇ ಕೇಳ್ತಾರೆ, ನಾನು ಮುಂಚೆಯಿಂದ ಹೇಳ್ತಾ ಬರ್ತಾ ಇದ್ದೀನಿ. ಯಾಕಂದ್ರೆ ನನಗೆ ಇಲ್ಲಿ 27 ಜನರನ್ನು ನೋಡ್ಕೊಳ್ಳೋ ಕೆಲಸ ಇದೆ. ಒಂದು ಪಕ್ಷ ಇಲ್ಲಿ ನಾವು ದೊಡ್ಡ ಸಂಘಟನೆ ಮಾಡಿಲ್ಲ, ನಾನು ಎಲ್ಲ ಕಡೆ ನಾನೇ ಓಡಾಡಬೇಕು, ಎಲ್ಲರಿಗೂ ಪ್ರಚಾರ ಕೊಡಬೇಕು, ಈ ವಿಚಾರಗಳನ್ನ ಆದಷ್ಟು ಜನಕ್ಕೆ ತಿಳಿಸಬೇಕು. ಪಾರ್ಟಿ ಕೆಲವು ಕೆಲಸಗಳಿರುತ್ತೆ, ಇಂಟರ್ವ್ಯೂ ಮಾಡಲಿರ್ಬೋದು, ಇಂಟರ್ನೆಕ್ಷನ್ ಮಾಡಲಿರ್ಬೋದು, ಈ ಹಲವಾರು ಕೆಲಸ ಇರೋದ್ರಿಂದ ನಾನೇ ಒಂದು ಅಭ್ಯರ್ಥಿ ಕಾನ್ಸಂಟ್ರೇಷನ್ಗೂ ಬಂದೋಗ್ತದೆ ಸರ್. ಸೊ ಅದಕ್ಕೋಸ್ಕರ ನಾನು ಸದ್ಯದಿಂದ ಖಂಡಿತ ಈ ಒಂದು ಸತಿ ವಿಚಾರ ಜನಕ್ಕೆ ಅರ್ಥ ಆಗಿ ಜನಕ್ಕೆ ತರಕ್ಕೆ ವರ್ಷದ ಮೇಲೆ ನೆಕ್ಸ್ಟ್ ವಿಧಾನಸಭೆ ಖಂಡಿತ ನಿಂತ್ಕೊಂಡಿದ್ದೀನಿ ಸರ್. ಅವಾಗ ಇನ್ನೊಂದು ಸ್ಟ್ರಾಟಜಿ ಮಾಡಿ ಮುಂದೆ ಬರ್ತೀವಿ. ಈ ವಿಚಾರಗಳನ್ನು ಕೇಳಿದ್ರಲ್ಲ, ಈ ಸಮಾಜದಲ್ಲಿ ನಿಮ್ಮನ್ನ ಒಂದು ರೀತಿಯಲ್ಲಿ ಉಚ್ಚಾರಣೆ ಅಂತ ಬಂದಿದೆ. ಕರೆಕ್ಟ್ ಸರ್. ನೋಡಿ ಸರ್, ಅದೇ ಹೇಳಿ ಎಂತ ಕಂಟೆಸ್ಟ್ ಇದು ನೋಡಿ ಸರ್, ಯಾರು ಸತ್ಯ ಹೇಳ್ತಾರೋ ಹುಚ್ಚ ಹಾಕ್ತಾರೆ. ಹುಚ್ಚಿರ್ತಾರ ಒಬ್ಬರಿಗೊಬ್ರು ಗಲಾಟೆ ಮಾಡ್ಕೊಂಡು ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ಬಟ್ಟೆ ಹರ್ಕೊಂಡು ಒಬ್ಬರೊಬ್ಬ ಒಡ್ಕಂಡ್ರೂ ಹುಚ್ಚರಲ್ಲ ಸರ್. ಅವ್ರು ಕರೆಕ್ಟ್, ಅವ್ರು ಬಹಳ ತಿಳುವಳಿಕೆ ಉಳ್ಳೋ ಗಿರಾಣಿಗಳು ಸಮಾಜ ಸಮಾಜ ಎಲ್ಲಿ ಬಂದು ನಿಂತಿದೆ ಸಮಾಜ ಅಲ್ಲ ಸರ್, ಬಹಳ ನಾವಿದ್ದೀವಲ್ಲ ಸರ್. ನಮ್ಮ ತಪ್ಪು, ರೆಸ್ಪಾನ್ಸಿಬಲ್ ಪೊಸಿಷನ್ 20% ಜನ ಇದಾರಲ್ಲ ಸರ್. ನಾವು ಸಮಾಜ ಹತ್ರ ಮಾಡ್ಕೊಳ್ಸಿದ್ದೀವಿ. ಸಮಾಜ ಸರಿ ಇಲ್ಲ, ಜನ ಸರಿ ಇಲ್ಲ ಸರ್. ಯಾರು ಸರ್ ಹೇಳ್ತಿರೋದನ್ನ? ಕೇವಲ 20% ಜನ. ನಾವು ಮಾಧ್ಯಮದಲ್ಲಿ ಕುಟುಂಬ ಮಾತಾಡ್ತೀವಿ ಸರ್. 80% ಜನ ಅತ್ಯುತ್ತಮ ಇದ್ದಾರೆ ಸರ್. ಅವ್ರಿಗೂ ಅವ್ರ ಫ್ಯೂಚರ್ ಜನರೇಷನ್ ಚೆನ್ನಾಗಿರ್ಬೇಕು ಅಂತ ಆಸೆ ಇದೆ ಸರ್. ಅವ್ರ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗಲಿ, ಒಳ್ಳೆ ಉದ್ಯೋಗ ಸಿಗಲಿ, ಒಂದು ಸ್ವಚ್ಛವಾದಂಥ ಒಂದು ಅಟ್ಮಾಸ್ಫಿಯರ್ ಇರಲಿ, ಒಂದು ಸೆಕ್ಯೂರಿಟಿ ಇರಲಿ. ನಮಗೆ ಹೆಣ್ಣು ಮಕ್ಕಳು ಇರ್ಬೋದು, ಏನೋ ರೋಡಲ್ಲಿ ಮಾಡ್ಬೇಕಾದ್ರೆ ಒಂದು ಸೆಕ್ಯೂರಿಟಿ ಇರೋವಂಥ ಒಂದು ಸಮಾಜ ಯಾರಿಗೆ ಬೇಕಾಗಿಲ್ಲ ಸರ್. ಸರ್, ಅದ್ರ ಬಗ್ಗೆ ಮಾತಾಡೋ ಹುಂಚ ಒಬ್ಬರೊಬ್ಬ ಬೈಕೊಂಡು ಜಗಳ ಆಡಿಕೊಂಡು ಗಲಾಟೆಗಳು ಮಾಡಿಕೊಂಡು ಶರ್ಟ್ ಹಾಕೊಂಡು ಇಲ್ಲ ಸಲ್ಲದನ್ನ ನ್ಯೂಸ್ ಮಾಡಿಕೊಂಡು ಸಂಪರ್ಕದಲ್ಲಿ ನ್ಯೂಸ್ ಮಾಡ್ಕೊಂಡು ದಿನವಿಡಿ ಅದು ಉಚಿತ ಸರ್. ಈಗ ನಿಮ್ಮ ಪಕ್ಷದಲ್ಲಿ ಅಭ್ಯರ್ಥಿಗಳು ಗೆದ್ರೆ ಅವರು ಸಂಬಳಕ್ಕೆ ಕೆಲಸ ಮಾಡ್ತಾರೆ, ಆದ್ರೆ ಒಂದ್ ದಿನ ನಿಮ್ಮ ಅಭ್ಯರ್ಥಿಗಳು ಗೆಲ್ಲದೆ ಇರೋರು ಮುಖ್ಯಗಳಿಗೆ ಏನ್ ಕೆಲಸ ಮಾಡ್ತಾರೆ? ಈ ತರ ಮಾಡೋದಾದ್ರೆ ನಿಮ್ ಪಕ್ಷನ ಯಾವ ರೀತಿ ಜನರು ತಲುಪಿಸ್ತೀರಿ? ಎಲೆಕ್ಷನ್ ಒಂದು ನಿಂತ್ರೆ ನಿಮ್ಮ ಉದ್ದೇಶಗಳು ಈಡೇರಂಗಿಲ್ಲ ಸರ್. ಪ್ರಶ್ನೆ ಮುಗಿಸ್ಬಿಡ್ತೀನಿ. ಜನರ ಮನಸ್ಸನ್ನ ಮೊದಲು ಬದಲಾವಣೆ ಮಾಡಿದ್ರೆ ಮಾತ್ರ ಬದಲಾವಣೆ ಸಾಧ್ಯ. ಹೇಳಿದಂಗೆ ಭ್ರಷ್ಟ ಅಂತ ಕೇಳಿದ್ವಿ, ಹೌದು ನಾವೆಲ್ಲ ಭ್ರಷ್ಟ್ರೆ. ಯಾಕೆಂದ್ರೆ ನಮಗೆ ಸಣ್ಣ ಪುಟ್ಟ ಕೆಲಸಗಳಿಗೆ ಆಗ್ಬೇಕಂದ್ರೂ ನಾವು ಭ್ರಷ್ಟಾಚಾರಕ್ಕೆ ಒಳಗಾಗಿರ್ತೀವಿ. ಅದರಿಂದ ನಾವು ಹೊರಗೆ ಬರಬೇಕಂದ್ರೆ ಮೊದಲು ನಮ್ಮ ಮನಸ್ಸು ಚೇಂಜ್ ಆಗ್ಬೇಕು. ನೀವು ಎಲೆಕ್ಷನ್ ನಿಂದು ನೀವು ಗೆದ್ದರೆ ನಾವು ಚೇಂಜ್ ಆಗಂಗಿಲ್ಲ. ಮೊದಲು ನೀವು ನಮ್ಮ ಮನಸ್ಸುಗಳನ್ನ ಪರಿವರ್ತನೆ ಮಾಡಿದಾಗ ಮಾತ್ರ ನೀವು ಇಲ್ಲಿ ಒಳ್ಳೆ ಒಂದು ಉದ್ದೇಶ. ನರೇಂದ್ರ ಮೋದಿ ಅವರು 5 ವರ್ಷ ಆಡಿದ್ರು, ನಿಮ್ಮ ಅಭಿಪ್ರಾಯ? ಇಲ್ಲ ಸರ್, ಅದು ಜನ ಇವಾಗ ಸರ್ ಎಲೆಕ್ಷನ್ ಆದ್ರೆ ನನ್ನ ಅಭಿಪ್ರಾಯ, ನನಗೆ ಆ ಥರ ನಾನು ಯಾಕೆ ಪಕ್ಷ ಮಾಡಿದ್ದೀನಿ, ನನ್ನ ಅಭಿಪ್ರಾಯ ಬೇರೆ ಸರ್. ಸರ್, ನನಗೆ ನ್ಯಾಷನಲ್ ಲೆವೆಲ್ ಪಾಲಿಟಿಕ್ಸು, ಫಂಡ್ಸು, ದೊಡ್ಡ ದೊಡ್ಡ ಪಾರ್ಟಿಗಳು, ಸಮಾವೇಶಗಳು, ರ್ಯಾಲಿಗಳು, ಇದು ನನಗೆ ಕರೆಕ್ಟ್ ಕಾಣಿಸ್ತಿಲ್ಲ ಸರ್. ನೀವು ಯಾರು ಮಾಡ್ತೀರ ಅಂತ ಎಲ್ಲರೂ ಮಾಡ್ತೀರ ಅಂತ ನಾವು ತಪ್ಪು ಅಂತ ಹೇಳ್ತಾ ಇಲ್ಲ. ಅಂದರೆ 72 ವರ್ಷದಿಂದ ಒಂದು ಬೆಳಕು ಬಂದಿದೆ ಸಿಗ್ತದೆ. ಎಲ್ಲೋ ಒಂದು ಕಡೆ 5,000 ರೂಪಾಯಿ ಚಾರ್ಟ್ ಆಗಿರುವಂಥದ್ದು, ಒಬ್ಬರೆಲ್ಲ ತುಂಬ ಚೆನ್ನಾಗಿರೋ ಒಬ್ಬರು ಪೊಲಿಟಿಷಿಯನ್ ಸರ್. ನಾನು ಲೀಡ್ ಹೆಂಗಾದ್ರೆ ಗೊತ್ತಾ ಸರ್, ಯಾರೋ ಹೇಳೋದು ನನಗೆ ನೀವು 4 ಜನಕ್ಕೆ ಒಂದು ಟೀ ಕೊಡಿಸಿ ಅದಕ್ಕೆ ಲೀಡರ್ ಆಗ್ತೀಯ ಅಂತ ಕಾಲೇಜಲ್ಲಿ ಸ್ಟಾರ್ಟ್ ಮಾಡಿದೆ ಸರ್. ಅದನ್ನು 5 ಜನಕ್ಕೆ ಕಳ್ಸ್ಕೊಂಡು ಟೀ ಕೊಟ್ಟೆ, ಅವರೆಲ್ಲ ಮುಂಜಾನೆ ಬರೋ ಶುರು ಮಾಡಿದ್ರು ಸರ್. ಈ ಟೀ ಕೊಡಿಸೋ 5 ರೂಪಾಯಿಂದ ಸ್ಟಾರ್ಟ್ ಆಗಿದ್ದು ಇವತ್ತು 50 ಕೋಟಿ ಆಗಿದೆ ಸರ್. ಅಲ್ವಾ ಸರ್, ಇದು ಮತ್ತೆ ಬದಲಾವಣೆ ಬೇಕಾದ್ರೆ ವಾಪಸ್ ಬಂದ್ರೆ ಟೀ ಬೇಡಪ್ಪ, ಈ ವಿಚಾರ ಕುಡಿಯಪ್ಪ ಅಂತ ಹೇಳಬೇಕು. ಅಲ್ಲಿಂದಲೇ ಮತ್ತೆ ಬದಲಾವಣೆ ಬೇಕು, ಇಲ್ಲಿ ಮತ್ತೆ ಜನಕ್ಕೆ ನಾನು ಕೇಳಬೇಕು, ಜನರೇ ಇದನ್ನು ಬದಲಾವಣೆ ಮಾಡಕ್ ಸಾಧ್ಯ. ಅಲ್ಲ ಸರ್, ಈಗ ನೀವು ಜನಸಾಮಾನ್ಯ ಏನ್ ನೋಡ್ತೀರಿ ಸರ್ಕಾರ ಮಾತ್ರ? ಸರ್, ಜನಸಾಮಾನ್ಯನಾಗೆ ನಾನು ನೋಡ್ತೀರಾ ಸರ್, ಅಸಾಮಾನ್ಯನಾಗಿ ನೋಡ್ತೀರಾ ಸರ್? ಅಂದ್ರೆ ಅದನ್ನ ಈಗ ಡೆವಲಪ್ಮೆಂಟ್ ಆಗಿದೆ ಇಲ್ಲ ಸರ್? ಅದೇ ಸರ್, ಇದು ಮತ್ತೆ ಚೇಂಜ್ ಮಾಡಿ ನಾನು ಹೇಳ್ತೀನಿ. ಆಗಿದೆ ಆಗಿಲ್ಲ ಅಂತ ಎಲ್ಲ ಪ್ರಯತ್ನ ಪಡ್ತೀರ ಸರ್. ಪಾಲಿಟಿಕ್ಸ್, ಈಗಿರೋ ಪಾಲಿಟಿಕ್ಸ್ ಅಲ್ಲೂ ಕೂಡ ತುಂಬಾ ಜನ ಒಳ್ಳೆಯವರಿದ್ದಾರೆ, ಪ್ರಯತ್ನ ಪಡ್ತಿದ್ದಾರೆ, ಬಟ್ ದಾರಿಯಲ್ಲಿ ಎಳ್ಕೊಂಡು ಹೋಗ್ಬಿಟ್ಟಿದೆ ಸರ್. ಅವ್ರಿಗೆ ಏನು ಮಾಡೋಕ್ಕಾಗಿರೋಂಥ ಪರಿಸ್ಥಿತಿ ಸರ್. ಒಂದು ಸಿಂಪಲ್ ಹೇಳ ಸರ್, ನನಗೆ ತುಂಬ ಒಳ್ಳೇದು ಮಾಡೋಕ್ಕೊಂದು ಆಸೆ ಸರ್. ನನಗೆ ಇವ್ರು ಫೈನಾನ್ಸ್ ಮಾಡ್ಬೇಕು ಸರ್. ಈ ಮನುಷ್ಯನಿಗೆ ಏನೋ ಪರ್ಸನಲ್ ಅಜೆಂಡಾ ಇದೆ ಸರ್, ಇವ್ರು ನನಗೆ ಫೈನಾನ್ಸ್ ಮಾಡ್ತಾರೆ. ನಾನು ಫೈನಾನ್ಸ್ ಮಾಡಿದ್ರೆ ನಾನು ಏನು ಮಾಡೋಕ್ಕಾಗಲ್ಲ, ನಾನು ನೀವು ಫೈನಾನ್ಸ್ ನೋಡ್ಕೊಂಡಿದ್ದೀನಿ, ನಾನು ಏನೋ ಮಾಡ್ತೀನಿ. ಬಂದು ನೀವು ಹೇಳ್ತಾರೆ ದುಡ್ಡು ಕೊಡಿಸಿ ಸರ್ ನನಗೆ ಇದು ಮಾಡ್ಕೊಳಪ್ಪ ಅಂತ, ನಾನೇ ಇವ್ರಿಗೆ ಆಗಲ್ಲ ಆದರೆ ಇವ್ರು ಇನ್ನೊಬ್ರು ಸಪೋರ್ಟ್ ಮಾಡ್ಬಿಡ್ತಾರೆ. ನಾನು ಇವ್ರಿಗೆ ಆಯ್ತು ಸ್ವಲ್ಪ ಮಾಡ್ತೇವೆ, ಇರೋದ್ರೆ ಇವ್ರಿಗೂ ಅಡ್ಜೆಸ್ಟ್ ಮಾಡ್ಕೊಂಡು ಇವ್ರಿಗೆ ಏನೋ ಒಳ್ಳೆ ಕೆಲಸಗಳು ಮಾಡ್ತೀವಿ ಸರ್. ಇಲ್ಲ ಹೇಳಿದ್ರು ಸೊ ಅದನ್ನ ಬದಲಾವಣೆ ಮಾಡಿದ್ರೆ ಸರ್, ಇವ್ರು ಹೊಟ್ಟಾಗ್ತಾರೆ ಸರ್. ಅವಾಗ ಇಲ್ಲಿ ಜನ ಬರ್ತಾರೆ ಸರ್, ಇವರು ಅಂದ್ರೆ ನಿರಂಜನ್ ಅಲ್ಲ.
ಅಲ್ಲ ಸರ್, ಈ ಬಗ್ಗೆ ಸಿಸ್ಟಮ್ ಒಟ್ಟೋಗುತ್ತಲ್ಲ, ಹಣ ಬಲ ಇರೋದು ಪಕ್ಷಿಗಳನ್ನ ಕಂಟ್ರೋಲ್ ಮಾಡಲ್ಲ, ಜನ ಕಂಟ್ರೋಲ್ ಮಾಡಬೇಕು ಪಕ್ಷಿಗಳನ್ನ. ಜನರ ಕೈ ಪಕ್ಷ ಇರಬೇಕು, ಜನರು ಹೇಳದ ಕೇಳೋ ಪಕ್ಷ ಇರಬೇಕು. ಆ ಒಂದು ವ್ಯವಸ್ಥೆ ಅಲ್ಲ ಸರ್, ಜನಕ್ಕೆ ಏನಿರ್ಬೇಕು ಎಲ್ಲ ಬರ ಸರ್. ಇಲ್ಲಿ ಹೋಗ್ತಿರೋ ಸಾವಿರಾರು ಕೋಟಿ ಇಲ್ಲಿ ಬರ ಸರ್, ಅವ್ರ ಜನಕ್ಕೆ ಒಳ್ಳೆ ಆಸ್ಪತ್ರೆಗಳಾಗುತ್ತೆ, ಒಳ್ಳೆ ಶಿಕ್ಷಣ ಆಗುತ್ತೆ, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಆಗುತ್ತೆ, ನೀರಿನ ವ್ಯವಸ್ಥೆ ಆಗುತ್ತೆ ಅಲ್ವಾ ಸರ್. ಅವರೆಲ್ಲದಕ್ಕಿಂತ ಜನರಿಗೆ ಬರ್ತಾರೆ ಸರ್, ಯುವಕರು ಬರ್ತಾರೆ, ಮುಂದೆ ಬರ್ತಾರೆ ಇಟ್ಕೊಳ್ಳೋದಕ್ಕೋಸ್ಕರ. ನಾನು ನನ್ನ ಮನೆ ನನ್ನ ವರ್ಕರ್ಸ್ ನನಗೆ ಸಂಬಂಧಪಟ್ಟ ಬಗ್ಗೆ ನಾನು ಮಾತಾಡ್ತೀನಿ ಸರ್. ನೀವು ಪಕ್ಕದ ಮನೆಯಲ್ಲಿ ಕೇಳ್ತೀರ ಅವ್ನು ಹೆಂಗೆ ಅಂತ ನಾನು ನೋಡಕ್ಕೆ ಹೋಗ್ತಾ ಇಲ್ಲ ಸರ್. ಖಂಡಿತ ಹೇಳ್ತೀನಿ ಕೇಳಿ, ಒಂದು ಹೇಳ ನಿಮ್ಗೆ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಸಿ, ಯೋಗ್ಯತೆ ಇರೋದಕ್ಕೆ ತನ್ನ ಮಗ ಆಗಿದ್ರು ಪರವಾಗಿಲ್ಲ, ಬಟ್ ಅಲ್ಲಿ ಯೋಗ್ಯತೆ ಮುಖ್ಯ. ಏನೇಳಿ ಅರ್ಥ ಆಯ್ತಾ? ಏನೋ ಅವ್ರಿಗೆ ಕೇಪಬಿಲಿಟೀಸ್ ಇದ್ರೆ ಯಾರು ಬೇಕಾದ್ರೆ ಬರ್ಬೋದು ಸರ್. ಕೇಪಬಿಲಿಟೀಸ್ ಮುಂದೆ ಬರ್ಬೇಕಷ್ಟೇ, ನಾಟ್ ಸಣ್ಣ ಡಾಟರ್ ರೆಡಿ ಮಾಡಿ. ಈಗ ನೋಡಿ ಸರ್, ಸಿನಿಮಾದಲ್ಲೇ ಎಷ್ಟೋ ಜನರು ಮಕ್ಕಳು ಬಂದಿರ್ಬೋದು ಸರ್, ಸಕ್ಸಸ್ಫುಲ್ ಆಗಿರೋರು ಯಾರು? ಕೇಪಬಿಲಿಟಿ ಇರೋರು, ಕೆಪಾಸಿಟಿ ಇರೋರು, ಟ್ಯಾಲೆಂಟ್ ಇರೋರು ಅಲ್ವ ಸರ್. ಸರ್, ಯಾವ ಜನರು ಕೂಡ ಯಾರು ರಿಜೆಕ್ಟ್ ಮಾಡಲ್ಲ ಸರ್. ಅವ್ರ ಮಕ್ಕಳು ಬಂದ್ರೆ ನಾವು ರಿಜೆಕ್ಟ್ ಮಾಡ್ತೀವಿ, ಬರಬಾರ್ದು ಅಂತ ಹೇಳಿಲ್ಲ ಸರ್. ಮತ್ತೆ ಕೇಪಬಿಲಿಟಿ ಕೇಳ್ತಾರೆ ಅವ್ರಿಗಿಂತ ಇನ್ನೊಬ್ಬ ಈ ಕೇಪಬಿಲಿಟಿ ಪ್ರಶ್ನೆ ಆಗ್ಬೇಕು ಸರ್ ಇಲ್ಲಿ. ಸೊ ಅದು ಮುಚ್ಚೋಗ್ತಿದೆ ಅಂತ ನಾನು ಹೇಳ್ತಿರೋದು. ಈ ಕೇಪಬಿಲಿಟಿ ಬಗ್ಗೆ ಪ್ರಶ್ನೆ ಆಗ್ತಿಲ್ಲ, ಯಾರೋ ಒಬ್ರು ಬಂದ್ರೆ ಇವ್ರು ಇವ್ರ ಮಗ ಅಂತ ಪ್ರೊಜೆಕ್ಟ್ ಮಾಡ್ತೀವಿ ನಾವು. ಸರ್, ನೀವೇನು ಐಡಿಯಾ ಇಟ್ಕೊಂಡ್ಬಂದಿರೋ, ನೀವು ಯಾವ ಥರ ಕೆಲಸ ಮಾಡ್ತೀರಾ, ನೀವೇನ್ ಮಾಡ್ತೀರಾ ಬದಲಾವಣೆ, ಇದನ್ನ ನಾವು ಕೇಳ್ಬೇಕಲ್ವ ಸರ್. ಸರಿಗ, ನೀವು ವ್ಯವಸ್ಥೆನೆ ಟೀಕೆ ಮಾಡ್ತೀರಿ, ಪ್ರತಿಪಕ್ಷಗಳ ನ್ಯೂನತೆಗಳನ್ನು ಹೇಳಕ್ ರೆಡಿ ಇಲ್ಲ, ಬಟ್ ನಿಮ್ದು ಸಿದ್ಧಾಂತಗಳು ಮಾತ್ರ ಹೇಳ್ತೀನಿ. ತಲೆಲೇ ಕೆಟ್ಟೋಗಿದೆ ಅಂತ ಹೇಳಿ ನೀವು ಕಾಲು ಕೈ ಬಗ್ಗೆ ಏನೇ ಸಂಬಂಧ ಅಲ್ಲ ಸರ್. ಈಗ ಜನರಿಗೆ ಹೇಳ್ಬೇಕಲ್ಲ ಸರ್, ಜನರಿಗೆ ಹೇಳ್ತಾ ಇದ್ದೀನಿ ಟೋಟಲ್ ಬಾಡಿ ಅಂತ ಅಲ್ಲ. ಈಗ ಬೇರೆ ಪಕ್ಷಗಳನ್ನು ಕೇಳಿದ್ರೆ ಅದ್ರ ಸರ್, ಅದು ಇನ್ನೊಂದು ಬುದ್ಧಿವಂತ ಪಿಕ್ಚರ್ ಆಯ್ತು ಸರ್, ಒಟ್ಟಾರೆ ನಿಮ್ದು ಸರ್ ಇನ್ನೊಂದು ಬುದ್ಧಿವಂತ ಪಿಕ್ಚರ್ ಇದ್ದಂಗೆ ಸರ್. ಬುದ್ಧಿವಂತ ಅಂತ ಒಪ್ಪಿಕೊಳ್ಳಲ್ಲ ಸರ್. ಸತ್ಯ ಜನಪರ ಸರ್, ಸರ್ ಯಾವಾಗಲೂ ಸತ್ಯ ಮಾತಾಡಿದ್ರೆ ಅದಕ್ಕಿಂತ ಜಾಣತನ ಇರೋದಿಲ್ಲ ಸರ್. ನೀವು ಎಷ್ಟೇ ಜಾಣರಾಗಿರ್ಬೋದು, ಬೇರೆ ದಾರಿಗಳ ಸಿಗಾಕೊಂಡ್ಬಿಡ್ತೀರ. ಟ್ರೂತ್ ಹೇಳೋದ್ರಲ್ಲಿ ಏನಿದೆ ಸರ್? ಸರ್, ನಮ್ಗೆ ಸೋಲು ಗೆಲುವಿನ ಭಯ ಇದೆ ಬಂದಿದ್ದೀವಿ ಸರ್. ನೀವೇನು ಸರ್, ನಾವ್ ಯಾಕೆ ಸರ್ ದಾರಿ ಬೇರೆ ಮಾಡ್ಕೋಬೇಕು ಅಲ್ವಾ ಸರ್? ನಮ್ದು ಪಾರ್ಟಿಗಳ ಪಕ್ಷ ಆಗಿ ಇಲ್ಲಿ ನಾನು ಸಿದ್ಧಾಂತ ಹೇಳೋದು ಸರಿ. 70 ವರ್ಷದಿಂದ ರಾಜ್ಯದಲ್ಲಿ ಪಕ್ಷಗಳ ನಿಲ್ಲ ಜನ ಹೇಳಬೇಕಲ್ಲ, ಪಕ್ಷದಿಂದ ಅವ್ರು ಪರಿವರ್ತನೆ ಮಾಡಬೇಕಾದ್ರೆ ಏನು ಹೇಳಬೇಕು ಹೇಳಲ್ಲ. ಸರ್, ನಮ್ಮ ಮೂರ್ ನಾಲ್ಕು ಜನ ಕೊಟ್ಟಿದ್ದಾರೆ ಸರ್, ಅವ್ರು ಒಬ್ಬರೊಬ್ಬರು ಹೇಳ್ಕೊಂಡು ಎಲ್ಲ ಎಕ್ಸ್ಪೋಸ್ ಮಾಡ್ತಿದ್ದೀರ ಸರ್. ನಾನು ನಾಲ್ಕು ಜನ ಹೋಗಿ ಹೇಳ್ತೀನಿ ಅವ್ರಿಗೆ ಏನಾಗಿದೆ ಅಂತ. ಅರ್ಥ ಆಯ್ತಾ ಸರ್? ಒಂದು ಹೇಳ್ತೀನಿ ಕೇಳಿದ್ರೆ ಸಿಂಪಲ್ ಆಗಿ ಅದು ಇಬ್ಬರ ಸಿನಿಮಾ ಇರೋ ವಿಷಯ ಒಂದು ಐದು ಜನ ಕಿತ್ತಾಡ್ತಾ ಇದ್ದಾರೆ ಸರ್. ಅಲ್ಲಿ ಇನ್ನೊಮ್ಮೆ ಅವ್ರೊಬ್ಬ ಹೇಳ್ತೀನಿ, ಇಲ್ಲಪ್ಪ ಕಿತ್ತಾಡೋದಲ್ಲ, ಅದು ಯಾಕೆ ನೋಡ್ತಾ ಇದ್ದಾರೆ ಸರ್, ಬಿ ಕಡೆ ನೋಡ್ರಪ್ಪ ಅಂತ ಹೇಳ್ತಾ ಇದ್ದೀನಿ ಸರ್. ಅಷ್ಟೇ, ಅದು ನೀವು ಪ್ರತಿ ವರ್ಷ ನೋಡ್ತಾ ಇರ್ತೀರಾ, ಅದೇ ನಿರಂತರವಾಗಿರುತ್ತೆ. ಕಿತ್ತಾಡೋದು ಗೊತ್ತೆ, ಇವ್ರಪ್ಪ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ ಅಂತ. ಎಪ್ಪತ್ತೆರಡು ವರ್ಷಗಳಿಂದ ಅದನ್ನ ನಮ್ಗೆ ಬಂದ್ಬಿಟ್ಟಿದ್ದಾರೆ ಸರ್ ಜನ. ಎಪ್ಪತ್ತೆರಡು ವರ್ಷ ನಾವು ಅದನ್ನ ಮಾಡ್ತಾ ಇದೀವಿ ಸರ್, ನಾವು ಮಿಸ್ಲೀಡ್ ಮಾಡ್ತಾ ಇದೀವಿ. 72 ಇದನ್ನೇ ಹೇಳ್ತಾ ಇದೀವಿ, ನಾವು ಸಿನಿಮಾ ತೆಗಿತೀವಿ ಸರ್. ಯಾವ ಥರ ಸಿನಿಮಾ ತೆಗಿತೀವಿ ಅಲ್ಲ ಸರ್, ಒಬ್ಬ ಯಾರೋ ಒಬ್ಬ ಗುಡ್ ಗ್ರಾಮದಲ್ಲಿ ಒಬ್ಬ ಇರ್ತಾರೆ ನಿಮಗೆ, ಅವ್ರಿಗೇನು ಗೊತ್ತಿಲ್ಲ, ಅವ್ರು ಯಾರು ಕರ್ಕೊಂಡು ಹೋಗ್ತಾರೆ, ಇಲ್ಲಿ ಹಾಕೋ ಓರ್ ಅಂತಾರೆ, ಅವ್ರು ನಂಬ್ತಾರೆ, ಮನೆಗೆ ಹೋಗ್ತಾರೆ, ಅದಕ್ಕೆ ಬ್ಯಾಂಕ್ ಲೋನ್ ಕೊಡ್ತೀವಿ ಸರ್. ಇಡೀ ದೇಶ ಹಿಂಗಿದೆ ಅಂತ ನಾವೇ ತಪ್ಪುದಾರಿ ಹಿಡಿತಾ ಇದ್ದೀವಿ. ಇಲ್ಲ ಸರ್, ನಮ್ಮ ದೇಶದಲ್ಲಿ ಯುವಕರು ಇದ್ದಾರೆ, ವಿಚಾರವಂತರು ಇದ್ದಾರೆ, ಬುದ್ಧಿವಂತರು ಇದ್ದಾರೆ ಸರ್. ಒಂದು ಸ್ಪಾರ್ಕ್ ಸಿಕ್ಕರೆ 100 ಜನ ಕಪ್ಸೋರ್ ಇದ್ದಾರೆ ಸರ್, ಅವ್ರು ಒಂದು ದಾರಿ ತೋರಿಸೋರೆ ಇದ್ದಾರೆ ತಪ್ಪಲ್ವ ಸರ್, ಅದು ನಮ್ಮೆಲ್ಲ ಕರ್ತವ್ಯ ಅಲ್ವಾ ಸರ್. ಸರ್, ಅದು ಸಕ್ಸಸ್ ಫೀಲ್ ಬಿಡ್ಬಿಡಿ ಸರ್. ನಾನು ಹೇಳಿದ್ದು ಸರ್, ಇಡೀ 5 ಪೇಜ್ ಫುಲ್ ಬೇರೆ ಬಗ್ಗೆ ಬರಲಿ ಸರ್, ಒಂದು ಸಣ್ಣ ಕಾಲು ಬಂದು ಬರಲಿ ಸರ್, ನಮ್ಮ ಬಗ್ಗೆ ಸಾಕು, ಅದು ನೋಡ್ತಾರೆ ಸರ್ ಜನ. ಸರ್, ಆಂಧ್ರ ಮತ್ತು ತೆಲಂಗಾಣದಲ್ಲಿ ಮಾತ್ರ, ಆಂಧ್ರ ತಮಿಳುನಾಡು ತೆಲಂಗಾಣದಲ್ಲಿ ಮಾತ್ರ ನೆಹರು ರಾಜಕೀಯಕ್ಕೆ ಬಂದ್ರೆ ಸಕ್ಸಸ್ಫುಲ್ ಆಗ್ತಾರೆ. ಕರ್ನಾಟಕದಲ್ಲಿ
ಫೋಟೋ ಯಾಕೆ ಆಗ್ತಾ ಇದಾರೆ ಅಂತಾನೆ ಕೆಲವೊಂದು ಜನ ಗೊತ್ತಿಲ್ಲ ಇರುತ್ತಾರ ಏನ್ ಎಲೆಕ್ಷನ್ ಇದೆ ತಮ್ಮ ಓಟ್ ಹಾಕ್ಬೇಕು ಅಂತ ಹೇಳಿ ಆಗ್ತಾ ಇದ್ದಾರೆ. ಆ ಓಟು ಒಂದೊಂದು ಓಟು ಯಾವ ತರ ಅವ್ರ ಜೀವನ ವಾತಾವರಣ ಅಭಿವೃದ್ಧಿನ ಬದಲಾವಣೆ ಮಾಡ್ಕೊಂತಾನೆ ಜನರಿಗೆ ಗೊತ್ತಿಲ್ಲ ಇವತ್ತಿನ ದಿನ. ಏ ಯಾರು ನಾಯಕ ಹೇಳ್ತಾರೆ ಪಾಕೆಟ್ ಕೊಡ್ತಾರೆ ಇದಕ್ಕೆ ಇಷ್ಟು ದುಡ್ಡು ಕೊಟ್ಟಿದ್ದಾರೆ ಓಟ್ ಹಾಕ್ಬೇಕು ಅಂತ ಹೇಳಿ ಆಗ್ತಾರೆ. ಆ 2000 ಒಂದು ಪಕ್ಷದವ್ರು 2000 ಕೊಟ್ಟರೆ ಇಷ್ಟೆಲ್ಲ ಸಿಸ್ಟಮ್ ಮಾಡಿಯೋ ನಿಮ್ಗೆ ಓಟ್ ಹಾಕ್ತಾರಂತ ವಿಶ್ವಾಸ ಇಲ್ಲ ಸರ್. ಅದನ್ನು ಬಲಿಗೆ ಹೋಗಿ ನೋಡಿದ್ದೀರಾ ರಾಯಚೂರಿನಲ್ಲಿ ಒಂದು ಪತ್ರಿಕಾಗೋಷ್ಠಿ ಸಮರ್ಥ ಉಪೇಂದ್ರ ಅವರು ಕೊಪ್ಪಳದಲ್ಲಿ 5 ಗಂಟೆಗೆ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದಾರೆ. ದಯವಿಟ್ಟು 5 ಗಂಟೆಗೆ ಜಾಯ್ನ್ ಆಗಿ. ಜೈ ಪ್ರಜಾಪತಿ, ನಮಸ್ಕಾರ.